ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು 31/10/2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಬಹುದು. ಹಾಗಾದರೆ ಬನ್ನಿ. 2017 ಟಾಟಾ ಸಾಹಿತ್ಯ ಜೀವಮಾನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಉತ್ತರ: ನಾಟಕ ರಚನೆಕಾರ ಹಾಗೂ ನಟ ಗಿರೀಶ್ ಕಾರ್ನಾಡ್ ಅವರಿಗೆ. 2017 ಸಾಲಿನ ಪಂಪ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಉತ್ತರ: ಪ್ರೊಫೆಸರ್ ನಿಸಾರ್ ಅಹಮದ್ ರವರಿಗೆ. ಹಾಗೂ ಇತರೆ ಪ್ರಶಸ್ತಿಗಳೆಂದರೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಶಿವಮೊಗ್ಗದ ಉಷಾರ್ ಅವರಿಗೆ ನೀಡಲಾಯಿತು. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಜಿ ಮಾದೇಗೌಡರವರಿಗೆ ನೀಡಲಾಯಿತು. ಪ್ರೊಫೆಸರ್ KG ಕುಂದಣಗಾರ್ ಗಡಿನಾಡ ಸಾಹಿತ್ಯ ಪ್ರಶಸ್ತಿಯನ್ನು BA ಜಮಾದಾರ್ರವರಿಗೆ ನೀಡಲಾಯಿತು. ಹಾಗೂ ಕನಕಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಕೆ ಗೋಪಾಲನಾಥ್ರವರಿಗೆ ನೀಡಲಾಯಿತು. ಪ್ರಸ್ತುತ ಇಸ್ರೋ ಅಧ್ಯಕ್ಷರು ಯಾರು? AS ಕಿರಣ್ ಕುಮಾರ್, ಇಸ್ರೋದ ವಿಸ್ತೃತ ರೂಪ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 2017 ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಬ್ಯಾಟಿಂಗ್ಗೋಸ್ಕರ ಅಗ್ರಸ್ಥಾನ ಪಡೆದ ಆಟಗಾರ ಯಾರು? ಉತ್ತರ: ವಿರಾಟ್ ಕೊಹ್ಲಿ. ಹಾಗೂ ಬೌಲಿಂಗ್ಗೋಸ್ಕರ ಅಗ್ರಸ್ಥಾನ ಪಡೆದ ಆಟಗಾರ ಪಾಕಿಸ್ತಾನದ ಹಸನ್ ಅಲಿ ಮತ್ತು ಆಲ್ರೌಂಡರ್ಗೋಸ್ಕರ ಅಗ್ರಸ್ಥಾನ ಪಡೆದ ಆಟಗಾರ ಪಾಕಿಸ್ತಾನದ ಮೊಹಮ್ಮದ್ ಹಫೀಜ್ ಮತ್ತು ಅತ್ಯಧಿಕ ಪಾಯಿಂಟ್ ಗಳಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ವಿವಿ ರಿಚರ್ಡ್ಸ್, ಅತ್ಯಧಿಕ ಪಾಯಿಂಟ್ ಗಳಿಸಿದ ಭಾರತದ ಮೊದಲ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. 2017 ವಿಶ್ವ ಚಾಂಪಿಯನ್ ಕಿರೀಟವನ್ನು ಯಾರು ಮುಡಿಗೇರಿಸಿಕೊಂಡರು? ಉತ್ತರ: ಮರ್ಸಿಡಿಸ್ ತಂಡದ ಲೂಯಿಸ್ ಹ್ಯಾಮಿಲ್ಟನ್. ಇವರು ಒಟ್ಟು 333 ಪಾಯಿಂಟ್ಗಳನ್ನು ಗಳಿಸಿದ್ದಾರೆ. ಇವರು ಬ್ರಿಟನ್ ದೇಶದವರಾಗಿದ್ದಾರೆ. 2017 ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಬ್ಯಾಟ್ಸ್ ವುಮನ್ಗೋಸ್ಕರ ಅಗ್ರಸ್ಥಾನ ಪಡೆದ ಆಟಗಾರ್ತಿ ಯಾರು? ಉತ್ತರ: ಮಿಥಾಲಿ ರಾಜ್. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಬೌಲಿಂಗ್ಗೋಸ್ಕರ ಅಗ್ರಸ್ಥಾನ ಪಡೆದ ಆಟಗಾರ್ತಿ ಯಾರು? ಮರ್ಜೆನ್ ಕಬ್, ದಕ್ಷಿಣ ಆಫ್ರಿಕಾದವರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.